ವೀಕ್ಷಕರೆ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಕನ್ನಡ ನಾಡಿನ ಜನರ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿ ಪಾತ್ರವನ್ನು ವಹಿಸುತ್ತಿರುವಂತಹ ಪುಣ್ಯಕ್ಷೇತ್ರ ಎಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಕ್ಷೇತ್ರ. ಧರ್ಮಸ್ಥಳ ಕ್ಷೇತ್ರವು ನಾಡಿನ ಮೂಲೆ ಮೂಲೆಯಿಂದ ಹಿಡಿದು ದೇಶದ ಕೋನೆ ಕೋನೆವರೆಗೂ ತನ್ನ ಹೆಸರನ್ನು ಹರಡಿಕೊಂಡಿದೆ. ಪ್ರತಿನಿತ್ಯವೂ ಅಸಂಖ್ಯಾತ ಯಾತ್ರಿಕರು ಹಾಗೂ ಧಾರ್ಮಿಕ ಭಕ್ತಾದಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಮಾತು ಬಿಡದ ಮಂಜುನಾಥ ಎಂದೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಯನ್ನು ಕಾಯ ವಾಚ ಮನಸ ಆರಾಧನೆ ಮಾಡಿ ಸ್ವಾಮಿಯ ಕೃಪೆಯಿಂದ ಪುನೀತರಾಗುತ್ತಾರೆ. ಇಲ್ಲಿ ಪ್ರವಹಿಸುವಂತಹ ನೇತ್ರಾವತಿ ನದಿಯ ಪುಣ್ಯ ಸ್ನಾನ ಮನಸ್ಸಿಗೆ ಶಾಂತಿ ನೆಮ್ಮದಿಗಳನ್ನು ತಂದುಕೊಡುತ್ತದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಧರ್ಮವೇ ಮೈವೆತ್ತು ನಿಂತಿದೆ. ಈ ದೇವಾಲಯವು ಧಾರ್ಮಿಕ ಸಹಿಷ್ಣುತೆಯ ವಿಚಾರದಲ್ಲಿ ಬಹಳ ವಿಶೇಷವಾಗಿದೆ. ಈ ಕ್ಷೇತ್ರದ ಧಾರ್ಮಿಕ ಆಡಳಿತವನ್ನು ನೋಡಿಕೊಳ್ಳುವವರು ಜೈನ ಧರ್ಮೀಯರು. ಕ್ಷೇತ್ರಪಾಲರು ಶಿವಪರಮಾತ್ಮರು. ಶಿವದೇವರ ಆರಾಧನೆ ಮಾಡುವಂತಹ ಅರ್ಚಕರು ಮಾಧ್ವ ಸಂಪ್ರದಾಯದ ವೈಷ್ಣವರು. ಹೀಗೆ ಧರ್ಮಸ್ಥಳ ಪ್ರಪಂಚದ ಅತ್ಯಪರೂಪ ಶಿವದೇಗುಲವೆನಿಸಿಕೊಳ್ಳುತ್ತದೆ. ಧರ್ಮಸ್ಥಳ ಕ್ಷೇತ್ರದ ಸುತ್ತಮುತ್ತಲೂ ಅನೇಕ ಧಾರ್ಮಿಕ ತಾಣಗಳೇ ಇವೆ. ಸುಮಾರು ಒಂದೆರಡು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ಧರ್ಮಸ್ಥಳದ ಸುತ್ತಮುತ್ತಲಿರುವಂತಹ ಕೆಲವು ಕಾರಣಿಕ ಹಾಗೂ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ತೆರಳಿ ಆ ದೇವರುಗಳ ಕೃಪೆಗೂ ಸಹ ಪಾತ್ರರಾಗಬಹುದು. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿದಂತಹ ಆಸ್ತಿಕ ಮಹಾಶಯರು ಸುಲಭವಾಗಿ ಭೇಟಿ ನೀಡಬಹುದಾದಂತಹ ಪ್ರಸಿದ್ಧ 5 ಯಾತ್ರಾ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡ ಹೊರಟಿದ್ದೇವೆ. ಸೂರ್ಯ ಸದಾಶಿವ ರುದ್ರ ದೇವಾಲಯ ಧರ್ಮಸ್ಥಳದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳ ಕ್ಷೇತ್ರದ ಸಮೀಪವಿರುವಂತಹ ಅತ್ಯಂತ ಜನಪ್ರಿಯ ಪುಣ್ಯಕ್ಷೇತ್ರಗಳಲ್ಲಿಯೇ ಸೂರ್ಯ ಸದಾಶಿವ ರುದ್ರ ದೇವಾಲಯ ಮುಂಚೂಣಿಯಲ್ಲಿ ಬರುತ್ತದೆ. ಈ ಕ್ಷೇತ್ರವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪವಿರುವಂತಹ ಉಜಿರೆಯಿಂದ 4 ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯ ಸದಾಶಿವ ರುದ್ರ ದೇವಸ್ಥಾನವು ಬೆಳ್ತಂಗಡಿ ತಾಲೂಕಿನ ಪ್ರಕೃತಿ ರಮಣೀಯವಾದ ಸಣ್ಣ ಗ್ರಾಮವಾದ ಸೂರ್ಯ ಎಂಬಲ್ಲಿದೆ. ಶತಶತಮಾನಗಳಿಂದ ನೆಲೆ ನಿಂತಿರುವಂತಹ ಈ ಕ್ಷೇತ್ರಕ್ಕೆ ಸೂರ್ಯ ದೇವಸ್ಥಾನ ಎಂಬ ಹೆಸರೂ ಸಹ ಇದೆ. ಈ ಕ್ಷೇತ್ರದ ಮೂಲ ದೇವರು ಸದಾಶಿವ ರುದ್ರ ಎಂದು ಕರೆಯಲ್ಪಡುವಂತಹ ಶಿವದೇವರು. ಸೂರ್ಯ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಮಣ್ಣಿನ ಹರಕೆಯ ಕ್ಷೇತ್ರ ಎಂದು ಸಹ ಕರೆಯಲಾಗುತ್ತದೆ. ಏಕೆಂದರೆ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನೆಲ್ಲ ದೇವರ ಬಳಿಯಲ್ಲಿ ಕೇಳಿಕೊಂಡು ಅದು ಈಡೇರಿದರೆ ಮಣ್ಣಿನ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ. ಇಲ್ಲಿನ ದೇವರು ಭಕ್ತಾದಿಗಳಿಂದ ನಗನಾಣ್ಯಗಳನ್ನು ನಿರೀಕ್ಷೆ ಮಾಡುವುದಿಲ್ಲ. ಈ ದೇವರಿಗೆ ಬೇಕಾಗಿರುವುದು ಕೇವಲ ಮಣ್ಣಿನ ಮೂರ್ತಿಗಳು ಮಾತ್ರ. ದೇವಾಲಯ ಬಹಳ ಕಾರಣಿಕವಾಗಿದ್ದು ಯಾವುದೇ ರೀತಿಯ ಬೇಡಿಕೆಗಳು ಸಹ ಬಹಳ ಸುಲಭವಾಗಿ ಇಲ್ಲಿ ಈಡೇರುತ್ತವೆ. ಅಷ್ಟು ಮಾತ್ರವಲ್ಲದೆ ಇಷ್ಟಾರ್ಥ ಈಡೇರಿದ ನಂತರ ಹರಕೆಯನ್ನು ತೀರಿಸುವುದು ಸಹ ಇಲ್ಲಿ ಬಹಳ ಸುಲಭ. ಈ ಒಂದು ಕಾರಣದಿಂದಲೇ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಆಸ್ತಿಕ ಮಹಾಶಯರ ದಂಡೆ ಆಗಮಿಸುತ್ತದೆ. ಇಲ್ಲಿ ಒಂದೊಂದು ರೀತಿಯ ಕೋರಿಕೆಗೂ ಸಹ ಒಂದೊಂದು ರೀತಿಯ ಮಣ್ಣಿನ ಗೊಂಬೆಯನ್ನು ಹರಕೆಯ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಉದಾಹರಣೆಗೆ, ಮನೆ ನಿರ್ಮಾಣದ ವಿಚಾರದಲ್ಲಿ ಹರಕೆಯನ್ನು ಹೊತ್ತರೆ ಮಣ್ಣಿನ ಮನೆಯನ್ನು ಹರಕೆಯ ರೂಪದಲ್ಲಿ ಅರ್ಪಣೆ ಮಾಡಲಾಗುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡರೆ ಮಗು ಜನಿಸಿದ ನಂತರ ಮಣ್ಣಿನ ತೊಟ್ಟಿಲನ್ನು ಅರ್ಪಿಸಬೇಕು. ಹೀಗೆ ಅರ್ಪಿಸಬೇಕಾದ ಮಣ್ಣಿನ ಬೊಂಬೆಗಳು ದೇವಸ್ಥಾನದೊಳಗೆ ನಮಗೆ ದೊರೆಯುತ್ತದೆ. ಭಕ್ತರ ಬೇಡಿಕೆಗಳು ಈಡೇರಿದ ಬಳಿಕ ಮಣ್ಣಿನ ಬೊಂಬೆಗಳನ್ನು ಅಕ್ಕಿ ತೆಂಗಿನಕಾಯಿ ಇಟ್ಟು ಹರಿವಾಣದೊಡನೆ ದೇವಾಲಯಕ್ಕೆ ಭಕ್ತಾದಿಗಳು ಅರ್ಪಿಸುತ್ತಾರೆ. ಹೀಗೆ ಭಕ್ತಾದಿಗಳು ಅರ್ಪಿಸಿದ ಹರಕೆ ಗೊಂಬೆಗಳನ್ನು ದೇವಾಲಯದಿಂದ 100 ಮೀಟರ್ ದೂರದಲ್ಲಿರುವ ಹರಕೆ ಬನದಲ್ಲಿ ಅರ್ಚಕರು ಜೋಡಿಸುತ್ತಾರೆ. ಹರಕೆ ಬನದಲ್ಲಿ ಅನಾದಿ ಕಾಲದಿಂದಲೂ ಸಹ ಈ ದೇಗುಲಕ್ಕೆ ಹರಕೆಯ ರೂಪದಲ್ಲಿ ಅರ್ಪಿಸಿದಂತಹ ಲಕ್ಷಾಂತರ ಮಣ್ಣಿನ ಗೊಂಬೆಗಳಿವೆ. ಇಲ್ಲಿ ಬೇಡಿಕೊಂಡವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಿವೆ ಎಂಬುದಕ್ಕೆ ಹರಕೆ ಬನದಲ್ಲಿರುವಂತಹ ಲಕ್ಷಾಂತರ ಸಂಖ್ಯೆಯಲ್ಲಿ ಶೇಖರಣೆಯಾಗಿರುವ ಮಣ್ಣಿನ ಗೊಂಬೆಗಳೇ ಸಾಕ್ಷಿ. ಸೂರ್ಯ ಸದಾಶಿವ ರುದ್ರ ದೇವಸ್ಥಾನವು ಧರ್ಮಸ್ಥಳ ಕ್ಷೇತ್ರದಿಂದ ಉಜಿರೆ ಮಾರ್ಗವಾಗಿ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ.
ಕ್ಷೇತ್ರಕ್ಕೆ ತಲುಪಲು ಉಜಿರೆಯಿಂದ ಆಟೋ ರಿಕ್ಷಾಗಳು ಹಾಗೂ ಖಾಸಗಿ ವಾಹನಗಳು ಸುಲಭವಾಗಿ ನಮಗೆ ಲಭ್ಯವಿರುತ್ತವೆ. ಸೌತಡ್ಕ ಗಂಟೆ ಗಣಪತಿಯ ದೇವಾಲಯ ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡಕ್ಕೆ ಸಮೀಪ ಸೌತಡ್ಕ ಗಂಟೆ ಗಣಪತಿಯ ಆಲಯವಿದೆ. ಈ ದೇಗುಲವು ಸಹ ಬಹಳ ಪ್ರಭಾವಶಾಲಿ ಹಾಗೂ ಮಹಿಮಾನ್ವಿತ ದೇಗುಲವಾಗಿದೆ. ಈ ದೇಗುಲದ ವಿಶೇಷತೆ ಎಂದರೆ ಇಲ್ಲಿನ ಗಣೇಶ ದೇವರಿಗೆ ಗುಡಿಯೇ ಇಲ್ಲ. ದಟ್ಟ ಕಾಡಿನ ನಡುವಿನ ಬಯಲಿನಲ್ಲಿ ಅರಳಿ ಮರದ ಕಟ್ಟೆಯಲ್ಲಿ ಗಣೇಶ ದೇವರು ಪ್ರತಿಷ್ಠಾಪಿತಗೊಂಡಿದ್ದಾರೆ. ಸೌತಡ್ಕ ಕ್ಷೇತ್ರದಲ್ಲಿ ಭಕ್ತಾದಿಗಳು ತಮ್ಮ ಮನದಲ್ಲಿರುವಂತಹ ಇಚ್ಛೆಗಳನ್ನು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಅವರ ಇಷ್ಟಾರ್ಥಗಳೆಲ್ಲವೂ 45 ದಿನಗಳ ಒಳಗಾಗಿ ಈಡೇರುತ್ತವಂತೆ. ತಾವು ಬೇಡಿಕೊಂಡ ಬೇಡಿಕೆಗಳು ಈಡೇರಿದ ನಂತರ ಭಕ್ತಾದಿಗಳು ಸೌತಡ್ಕ ಕ್ಷೇತ್ರಕ್ಕೆ ಆಗಮಿಸಿ ಗಣೇಶ ದೇವರಿಗೆ ಗಂಟೆಯನ್ನು ಅರ್ಪಿಸುತ್ತಾರೆ. ಗಂಟೆ ಹರಕೆಯೇ ಈ ಕ್ಷೇತ್ರದ ವಿಶೇಷತೆ. ದಿನ ಒಂದಕ್ಕೆ ಕ್ಷೇತ್ರದಲ್ಲಿ 100ಕ್ಕಿಂತ ಅಧಿಕ ಗಂಟೆಗಳು ಸಮರ್ಪಿತಗೊಳ್ಳುತ್ತವೆ. ಅತಿ ಸಣ್ಣ ಗಂಟೆಯಿಂದ ಆರಂಭಗೊಂಡು 100 ಕೆಜಿ ತೂಕದವರೆಗಿನ ದೊಡ್ಡ ದೊಡ್ಡ ಗಂಟೆಗಳು ಸಹ ಸೌತಡ್ಕ ಗಂಟೆ ಗಣಪತಿಯ ದೇಗುಲದಲ್ಲಿ ಹರಕೆ ರೂಪದಲ್ಲಿ ಸಮರ್ಪಿತಗೊಳ್ಳುತ್ತವೆ. ಧನವನ್ನು ಅರಸಿ ಬಂದವರಿಗೆ ಧನ, ಸಂತಾನ ಭಾಗ್ಯವನ್ನು ಅರಸಿ ಬಂದವರಿಗೆ ಸಂತಾನ, ಹೀಗೆ ಭಕ್ತಾದಿಗಳು ಯಾವುದನ್ನು ಅಪೇಕ್ಷಿಸಿದರೂ ಆ ವರವನ್ನು ಶೀಘ್ರವೇ ಕರುಣಿಸುತ್ತಾರೆ ಸೌತಡ್ಕದ ಗಂಟೆ ಗಣೇಶ ದೇವರು. ಸೌತಡ್ಕವು ನೆಲ್ಯಾಡಿ ಹಾಗೂ ಧರ್ಮಸ್ಥಳದ ನಡುವೆ ಸ್ಥಿತವಿದ್ದು ಧರ್ಮಸ್ಥಳದಿಂದ ಉತ್ತಮವಾದ ಬಸ್ ಸೌಕರ್ಯವಿದೆ. ಸೌತಡ್ಕ ಮಹಾಗಣಪತಿ ದೇಗುಲದಿಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿಯೇ ಮತ್ತೊಂದು ಪ್ರಸಿದ್ಧ ಪುಣ್ಯಕ್ಷೇತ್ರವೆನಿಸಿಕೊಂಡಿರುವ ಕೊಕ್ಕಡ ವೈದ್ಯನಾಥೇಶ್ವರ ದೇಗುಲ ಸ್ಥಿತವಿದೆ. ಈ ದೇಗುಲವು ಭಕ್ತಾದಿಗಳ ಹಲವು ಕಾಯಿಲೆಗಳನ್ನು ಗುಣಪಡಿಸುವಂತಹ ಅಮೃತ ಶಕ್ತಿ ಹೊಂದಿದೆ. ಈ ದೇಗುಲಕ್ಕೂ ಸಹ ಸೌತಡ್ಕಕ್ಕೆ ತೆರಳಿದಂತಹ ಆಸ್ತಿಕ ಮಹಾಶಯರು ಸುಲಭವಾಗಿ ಭೇಟಿ ನೀಡಬಹುದಾಗಿದೆ. ಶಿಶಿಲ ಶಿಶಿಲೇಶ್ವರ ದೇವಾಲಯ ಧರ್ಮಸ್ಥಳದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳದ ನಡುವೆ ಶಿಶಿಲ ಎಂಬ ಪುಟ್ಟ ಗ್ರಾಮದಲ್ಲಿ ಶಿಶಿಲೇಶ್ವರ ಎಂಬ ದೇಗುಲ ಸ್ಥಿತವಿದೆ. ಶಿಶಿಲೇಶ್ವರ ದೇಗುಲವು ಶುಭ್ರವಾಗಿ ಪ್ರವಹಿಸುತ್ತಿರುವಂತಹ ಕಪಿಲಾ ನದಿಯ ತಟದಲ್ಲಿದೆ. ಶಿಶಿಲೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗವು ಉದ್ಭವ ಶಿವಲಿಂಗ. ಶಿಶಿಲೇಶ್ವರ ಕ್ಷೇತ್ರ ಹಚ್ಚ ಹಸುರಿನ ಪ್ರಶಾಂತವಾದ ಪರಿಸರದಲ್ಲಿದ್ದು ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ ಪ್ರವಹಿಸುವಂತಹ ಕಪಿಲಾ ನದಿಯಲ್ಲಿ ಬೃಹತ್ ಗಾತ್ರದ ಮೀನುಗಳ ಸಾಮ್ರಾಜ್ಯವೇ ಇದೆ. ಈ ಒಂದು ವಿಶೇಷವಾದ ಮೀನುಗಳನ್ನು ದೇವರ ಪ್ರತಿರೂಪವೆಂದೇ 100 ವರ್ಷಗಳಿಂದಲೂ ಪೂಜಿಸಲಾಗುತ್ತಲಿದೆ. ಶಿಶಿಲೇಶ್ವರ ದೇವಾಲಯದಲ್ಲಿ ಹರಕೆಯನ್ನು ಸಲ್ಲಿಸಿ ಈ ಮೀನುಗಳಿಗೆ ಆಹಾರವನ್ನು ನೀಡಿದರೆ ಮನುಷ್ಯನ ಚರ್ಮಕ್ಕೆ ಅಂಟಿಕೊಂಡಂತಹ ಚರ್ಮ ರೋಗಗಳು ಸೇರಿದಂತೆ ಇತರೆ ವ್ಯಾಧಿಗಳು ಗುಣಮುಖವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಶಿಶಿಲೇಶ್ವರ ದೇವಾಲಯಕ್ಕೆ ಆಗಮಿಸುವಂತಹ ಭಕ್ತಾದಿಗಳು ಇಲ್ಲಿರುವ ವಿಶೇಷ ಮೀನುಗಳ ದರ್ಶನವನ್ನು ಮಾಡದೆ ತೆರಳುವುದಿಲ್ಲ. ಈ ಬೃಹದಾಕಾರದ ಮನಮೋಹಕ ಮತ್ಸ್ಯ ಸಂಕುಲವು ಈ ಭಾಗದ ನೀರನ್ನು ಶುದ್ಧಗೊಳಿಸಿರುವುದರಿಂದ ಮೀನುಗಳು ತುಂಬಿರುವ ನದಿಯ ಭಾಗಕ್ಕೆ ಮತ್ಸ್ಯ ತೀರ್ಥ ಎಂದೇ ಕರೆಯಲಾಗುತ್ತದೆ. ಎಲ್ಲ ದೇವಾಲಯಗಳಲ್ಲಿರುವಂತೆ ಈ ದೇವಾಲಯದಲ್ಲಿ ಬಾವಿಯಿಲ್ಲ. ಈ ಮತ್ಸ್ಯ ತೀರ್ಥದ ನೀರನ್ನೇ ದೇವರಿಗೆ ಅಭಿಷೇಕ ಮಾಡುವುದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯತೆ. ಇಲ್ಲಿ ದೇವಾಲಯದ ಸುತ್ತಲೂ ಇರುವಂತಹ ಗುಡ್ಡಗಳ ಸಾಲು ಕಣ್ಣುಗಳಿಗೆ ಮುದವನ್ನು ನೀಡುತ್ತವೆ. ಶಿಶಿಲದ ಶಿಶಿಲೇಶ್ವರ ದೇವಾಲಯ ಧರ್ಮಸ್ಥಳ ಕ್ಷೇತ್ರದಿಂದ 30 ಕಿಲೋಮೀಟರ್ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ದೇಗುಲಕ್ಕೆ ತೆರಳಲು ಉಪ್ಪಿನಂಗಡಿ ಹಾಗೂ ಧರ್ಮಸ್ಥಳಗಳಿಂದ ಉತ್ತಮವಾದ ಸಾರಿಗೆ ವ್ಯವಸ್ಥೆ ಇದೆ. ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳ ಕ್ಷೇತ್ರದ ಹೊರಭಾಗದಲ್ಲಿ ಧರ್ಮಸ್ಥಳ ಮಂಗಳೂರು ಹೆದ್ದಾರಿಯಲ್ಲಿ ನೇತ್ರಾವತಿ ನದಿಗೆ ತೀರಾ ಸಮೀಪ ನೆಲೆಸಿರುವಂತಹ ಕನ್ಯಾಡಿ ಶ್ರೀರಾಮ ಕ್ಷೇತ್ರವು ಭಕ್ತರ ಆಕರ್ಷಣೆಯ ಕೇಂದ್ರವೆನಿಸಿಕೊಂಡಿದೆ. ಕನ್ಯಾಡಿಯ ಶ್ರೀರಾಮ ಕ್ಷೇತ್ರವನ್ನು ದಕ್ಷಿಣದ ಅಯೋಧ್ಯೆ ಎಂದೇ ಕರೆಯಲಾಗುತ್ತದೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿಯೇ ಕೆಲಕಾಲ ತಂಗಿದ್ದರಂತೆ.
ಶ್ರೀ ನಿತ್ಯಾನಂದ ಸ್ವಾಮೀಜಿ ಎನ್ನುವರು ತಮ್ಮ ಧರ್ಮಸ್ಥಳ ಯಾತ್ರೆಯ ಸಮಯದಲ್ಲಿ ಒಂದು ದಿನ ಈ ಸ್ಥಳದಲ್ಲಿ ತಂಗಿರುವಾಗ ಅವರಿಗೆ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರೇ ಪ್ರೇರಣೆಯನ್ನು ನೀಡಿ ಈ ಸ್ಥಳದಲ್ಲಿ ಪ್ರಭು ಶ್ರೀರಾಮಚಂದ್ರರ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬ ಒಂದು ಆಸೆ ಅವರಲ್ಲಿ ಮೂಡುತ್ತದೆ. ನಿತ್ಯಾನಂದ ಸ್ವಾಮೀಜಿಯವರ ಈ ಒಂದು ಆಸೆಯನ್ನು ಅವರ ಶಿಷ್ಯರಾದ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನನಸಾಗಿಸಿದ್ದಾರೆ. ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದ ಮುಖ್ಯ ದೇವರು ಪ್ರಭು ಶ್ರೀರಾಮಚಂದ್ರರು. ಇಡೀ ದೇಗುಲವನ್ನು ಸಂಪೂರ್ಣವಾಗಿ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಎರಡೂ ಶೈಲಿಗಳಲ್ಲಿಯೂ ಕಟ್ಟಲಾಗಿದೆ. ದೇಗುಲವು ಮೂರು ಅಂತಸ್ತುಗಳಿಂದ ಕೂಡಿದ್ದು, ದೇಗುಲವನ್ನು ಒಳಪ್ರವೇಶಿಸುತ್ತಿದ್ದಂತೆಯೇ ಒಂದೇ ಸೂರಿನಡಿಯಲ್ಲಿ 36 ದೇವರುಗಳ ಗರ್ಭಗುಡಿಯನ್ನು ನಾವಿಲ್ಲಿ ಕಾಣಬಹುದು. ಇಡೀ ದೇಶದ ವಿವಿಧ ದೇವಾಲಯಗಳಲ್ಲಿ ಆರಾಧನೆಗೊಳ್ಳುತ್ತಿರುವಂತಹ 36 ದೇವರುಗಳ ದರ್ಶನವನ್ನು ಒಂದೇ ಸೂರಿನಡಿಯಲ್ಲಿ ನಾವು ಪಡೆದು ಧನ್ಯರಾಗಬಹುದು. ಈ ದೇಗುಲಕ್ಕಾಗಿ ನಮ್ಮ ಕರ್ನಾಟಕದ ಶಿಲ್ಪಿಗಳು ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳ ಶಿಲ್ಪಿಗಳು ಸಹ ತಮ್ಮ ಶಿಲ್ಪಕಲೆಯನ್ನು ಮೆರೆದಿದ್ದಾರೆ. ಕೆಂಪು ಹಾಗೂ ಬಂಗಾರ ವರ್ಣದಿಂದ ಲೇಪಿತವಾದಂತಹ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಗೋಪುರಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತವೆ. ದೇವಾಲಯದ ಹೊರಭಾಗಗಳಲ್ಲಿ ರಾಮಾಯಣದ ಕಥನಾವಳಿಗಳನ್ನು ಸಾರುವಂತಹ ಕೆತ್ತನೆಗಳನ್ನು ಕೆತ್ತಲಾಗಿದ್ದು, ಇಲ್ಲಿನ ಪ್ರತಿಯೊಂದು ಶಿಲ್ಪಕಲೆಯೂ ಸಹ ನಮ್ಮ ಗಮನವನ್ನು ಸೆಳೆಯುತ್ತದೆ. ದೇಗುಲಕ್ಕೆ ತಲುಪಲು ಧರ್ಮಸ್ಥಳ ಕ್ಷೇತ್ರದಿಂದ ಖಾಸಗಿ ವಾಹನಗಳು ಅತ್ಯಂತ ಸುಲಭವಾಗಿ ದೊರೆಯುತ್ತವೆ. ಧರ್ಮಸ್ಥಳ ಕ್ಷೇತ್ರದಿಂದ ಕೇವಲ 5 ನಿಮಿಷದಲ್ಲಿ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರವನ್ನು ತಲುಪಬಹುದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಭಾರತ ದೇಶದ ಸುಪ್ರಸಿದ್ಧ ನಾಗಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಥಮ ಸ್ಥಾನವಿದೆ. ಈ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯ ಎಂಬ ಗ್ರಾಮದಲ್ಲಿದೆ. ಭಗವಾನ್ ಗುರು ಪರಶುರಾಮರು ಸೃಷ್ಟಿಸಿರುವಂತಹ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವೂ ಸಹ ಒಂದೆನಿಸಿಕೊಳ್ಳುತ್ತದೆ. ಈ ಕ್ಷೇತ್ರ ಪವಿತ್ರ ಕುಮಾರಧಾರಾ ನದಿಯ ತೀರದಲ್ಲಿ ನೆಲೆಸಿದೆ. ಈ ದೇವಾಲಯದಲ್ಲಿ ಭಗವಾನ್ ಶಿವಪಾರ್ವತಿಯರ ಪುತ್ರ ಕಾರ್ತಿಕೇಯ ಸ್ವಾಮಿಯನ್ನು ಸರ್ಪಗಳ ಅಧಿಪತಿ ಸುಬ್ರಹ್ಮಣ್ಯ ಎಂಬ ಹೆಸರಿನಿಂದಲೇ ಪೂಜೆ ಮಾಡಲಾಗುತ್ತದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರ ಜೊತೆಗೆ ಸರ್ಪರಾಜರಾದ ವಾಸುಕಿಯೂ ಸಹ ನೆಲೆಸಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜರಾದ ವಾಸುಕಿಗೂ ಸಹ ಸಲ್ಲುತ್ತದೆ. ಹಾಗಾಗಿಯೇ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ದೇಶದ ಮೂಲೆ ಮೂಲೆಗಳಿಂದಲೂ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರೆ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಇಲ್ಲಿ ಪ್ರವಹಿಸುತ್ತಿರುವ ಪುಣ್ಯ ನದಿಯಾದ ಕುಮಾರಧಾರ ನದಿಯ ಸ್ನಾನದಿಂದ ಕುಷ್ಠರೋಗದಂತಹ ಭಯಾನಕ ರೋಗಗಳು ಹಾಗೂ ಚರ್ಮ ವ್ಯಸನಗಳೆಲ್ಲವೂ ಶಮನವಾಗುತ್ತವೆ ಎನ್ನುವಂತಹ ಅಚಲ ನಂಬಿಕೆ ಭಕ್ತಜನರಲ್ಲಿದೆ. ಮೃತ್ತಿಕಾ ಪ್ರಸಾದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದ ಶ್ರೇಷ್ಠವಾದಂತಹ ಪ್ರಸಾದ. ಸರ್ಪದೋಷದಿಂದ ಬರುವಂತಹ ಸಂತಾನ ಹೀನತೆ, ವಿವಾಹದಲ್ಲಿ ವಿಳಂಬ, ಚರ್ಮ ವ್ಯಾಧಿಗಳಂತಹ ಸಮಸ್ಯೆಗಳಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿಗಳನ್ನು ನಡೆಸುವುದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕುಕ್ಕೆ ಸುಬ್ರಹ್ಮಣ್ಯವನ್ನು ತಲುಪಲು ಧರ್ಮಸ್ಥಳ ಕ್ಷೇತ್ರದಿಂದ ಉತ್ತಮವಾದ ಬಸ್ ಸೌಕರ್ಯವಿದೆ. ಧರ್ಮಸ್ಥಳದ ಭೇಟಿಯ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಮೀಪವೇ ಇರುವ ನಾವು ಭೇಟಿ ನೀಡಬಹುದಾದಂತಹ ಇನ್ನೂ 5 ಪ್ರಮುಖ ಪುಣ್ಯಕ್ಷೇತ್ರಗಳ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.